ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಫೋರ್ಸಸ್ ಇವತ್ತಿನ ದಿವಸ ಬಹಳ ಬಹಳ ಶಕ್ತಿಯುತವಾಗ್ತಾ ಇದ್ದಾವೆ, ಬಹಳ ಶಕ್ತಿಯುತವಾಗ್ತಾ ಇದ್ದಾವೆ. ಯಾರು ನಮ್ಮ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಫೋರ್ಸಸ್, ಯಾರು ಚಕ್ರವರ್ತಿ ಸೂಲಿ ಬೆಲೆ ಏನೇನೋ ಬರೀತಾರೆ ಅವರು. ಯೋ 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 ಯೋ, ದೊಡ್ಡ ದೇಶಭಕ್ತಿನ ಥರ ಬರೀತಾನೆ ನಾವು. ಚಕ್ರವರ್ತಿ ಸೂಲಿ ಬೆಲೆ ಶತಾವಧಾನಿ, ಪಠ್ಯಪುಸ್ತಕವನ್ನು ಕೊಲೆಗೆಡಿಸಿದಂಥ ಚಕ್ರವರ್ತಿ ಚಕ್ರತೀರ್ಥ ಮುತಾಲಿಕ್, ಈ ಥರದವೆಲ್ಲ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಫೋರ್ಸಸ್, ದೇ ಆರ್ ಕಂಟ್ರೋಲಿಂಗ್ ದ ಗೌರ್ನಮೆಂಟ್, ಸ್ಟೇಟ್ ಗೌರ್ನಮೆಂಟ್. ಹಾಗಾಗಿ ಇವತ್ತು ಸರ್ಕಾರ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಫೋರ್ಸಸ್ ಕೆಲಸ ಮಾಡುವಂತ, ಯಾಕೆಂದರೆ ಸರ್ಕಾರದಲ್ಲಿ ಸರ್ಕಾರ ಏನಾದ್ರು ಇದ್ರೆ ಇವತ್ತು ಇಷ್ಟೊತ್ತಿಗೆ ಜೈನ್ ಮ್ಯಾನೇಜ್ಮೆಂಟ್ ಜೈಲಲ್ಲಿರಬೇಕಾಗಿತ್ತು. ಜೈನ್ ಮ್ಯಾನೇಜ್ಮೆಂಟ್ನ ಒದ್ದು ಜೈಲಿಗೆ ಹಾಕಬೇಕಾಗಿತ್ತು. ಆಡಳಿತ ಮಂಡಳಿ ಅಫಿಲಿಯೇಷನ್ನ ಕ್ಯಾನ್ಸಲ್ ಮಾಡಿ ಇಷ್ಟೊತ್ತಿಗೆ ಅಮಾನತ್ನಲ್ಲಿಟ್ಟು ಅವರನ್ನ ಜೈಲಲ್ಲಿ ಹಾಕಬೇಕಾಗಿತ್ತು. ಆದರೆ ಇವತ್ತು ಎಲ್ಲೂ ಇಲ್ಲ, ಅಟ್ಲೀಸ್ಟ್ ಸಾರಿ ಅನ್ನೋ ಒಂದು ಪದನೂ ಇಲ್ಲ ತಪ್ಪಾಗಿದೆ ಅಂತ. ಜೈನ್ ಕಾಲೇಜ್ ಮ್ಯಾನೇಜ್ಮೆಂಟಿಂದಾಗಲಿ ಅಥವಾ ಇಲಾಖೆಗಳಿಂದಾಗಲಿ ತಪ್ಪಾಗಿದೆ, ಕ್ಷಮಿಸಿ ಅಂತ ಒಂದು ಪದ ಇಲ್ಲ, ಸಾರಿ ಅನ್ನೋ ಪದನೂ ಇಲ್ಲ. ಹಾಗಾದ್ರೆ ಏನಿದೆ, ನಾವೇನು ಎಕ್ಸ್ಪೆಕ್ಟ್ ಮಾಡುವುದರಿಂದಲೂ ಕೂಡ. ಸೊ ಹಾಗಾಗಿ ಥರ ಏನೋ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮಲ್ಲಿ ಎಂಥವ್ರಪ್ಪ ಪ್ರಜಾಪ್ರತಿನಿಧಿ ವಾದಿಗಳು, ಆಮೇಲೆ ಪ್ರಗತಿಪರ ಚಿಂತಕರು, ಅಂಬೇಡ್ಕರ್ ವಾದಿಗಳು ಯಾರು ಅಷ್ಟಾಗಿ ಬಾಯ್ಬಿಡ್ತಾ ಇಲ್ಲ ಇದನ್ನು. ಅವ್ರು ಯಾರು ಬಾಯಿ ಕಟ್ಟಿದಾರೋ ಗೊತ್ತಿಲ್ಲ ಇದನ್ನು. ಇಷ್ಟೊತ್ತಿಗೆ ಭುಗಿಲೆದ್ದು ಹೋಗ್ಬೇಕಾಗಿತ್ತು. ಭಾರತಕ್ಕೆ ಏನಾದರೂ ಗೌರವ ಬಂದಿದ್ರೆ ಇವತ್ತು ಭಾರತೀಯರು ಅಂತ ಹೇಳ್ಕೋಬೇಕಾಗಿದ್ರೆ ನಾವು ಇಡೀ ಜಗತ್ತಿನಲ್ಲಿ ವಿಶ್ವ ಮಟ್ಟದಲ್ಲಿ ಏನಾದರೂ ಕೂಡ ಭಾರತಕ್ಕೆ ಒಂದು ಗೌರವ ಬಂದಿದ್ರೆ ಅದು ಅಂಬೇಡ್ಕರ್ ಬರೆದಂಥ ಗಣತಂತ್ರವಾದಿ ಸಂವಿಧಾನದ ಮೂಲಕ. ಸಂವಿಧಾನವೇ ಎಲ್ಲ ನಮಗೆ,